ಕುಂತಿ ನಿಮ್ಮಂತಹ ಐದು ಜನ ಹುಡುಗರನ್ನು ಪಾಂಡು ಎನ್ನುವ ಅತ್ಯಂತ ಬಲಿಷ್ಠನಾದ ಎಲ್ಲ ರೀತಿಯಿಂದಲೂ ನಿಮಗೆ ರಕ್ಷಕ ಅಂತ ಅನ್ನಿಸಿದವನು ಇದ್ದಕ್ಕಿದ್ದಂತೆ ಮೃತನಾದ ಕಾಡಿನಲ್ಲಿ. ನೀವು ಬದುಕಿದ್ದಾಗ ಅಂದರೆ ನೀವೆಲ್ಲ ಹುಟ್ಟಿ ಈ ಕಾಡಿನಲ್ಲಿ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಓಡಾಡುವಾಗ ಅಪ್ಪ ಮೃತನಾದ, ಮೃತನಾದ ಮೇಲೆ ನಿಮ್ಮ ಅಮ್ಮನೇ ಮಾದರಿಯೂ ಹೊರಟು ಹೋದ್ಲು, ನಿಮ್ಮ ಅಮ್ಮನೇ ಐದು ಜನ ಗಂಡು ಹುಡುಗರನ್ನು ಹೊತ್ತುಕೊಂಡು ಊರೂರು ತಿರುಗಿದ್ದಾಳೆ. ಅವಳು ಅಕಸ್ಮಾತು ಗಂಡ ಹೋದ, ನನ್ನ ಜೊತೆಗಿದ್ದವಳು ಹೋದ್ಲು, ನನಗೆ ಕಾಡಿನಲ್ಲಿದ್ದೇನೆ ಗತಿ ಯಾರು ಇಲ್ಲ ಅನ್ನುವ ಈ ಸ್ಥಿತಿಗೆ ಅಕಸ್ಮಾತ್ ಅವಳು ತನಗೆ ತಾನೇ ಏನಾದರೂ ಹಾನಿ ಮಾಡಿಕೊಂಡಿದ್ರೆ ನೀವತ್ತಿವಿಯಲ್ಲಿ ಇರಲಿಕ್ಕೆ ಸಾಧ್ಯ ಇತ್ತ? ನಿಮ್ಮನ್ನು ಐದು ಜನರನ್ನು ಸೊಂಟದಲ್ಲಿ ಕಟ್ಟಿಕೊಂಡು ಕೈ ಹಿಡ್ಕೊಂಡು ಮುಂದೆಗೆ ಸಾಗಿಸಿಕೊಂಡು ಇಲ್ಲಿ ತನಕ ತನ್ನ ಜೀವನವನ್ನು ಎಷ್ಟು ಕಷ್ಟ ಆದರೂ ಕೂಡ ತಾನು ದೊಡ್ಡ ಸ್ಥಾನಕ್ಕೆ ಬರುವಂಥ ಅವಕಾಶ ಇದ್ದಾಗಲೂ ಅದನ್ನು ಕೈ ನೀಡಿ ಬೇಕು ಅಂತ ಕೇಳಿದವಳಲ್ಲ ಅವಳು. ಅವಳು ಪ್ರಾರ್ಥನೆ ಮಾಡಿದ್ದೆ ವಿಪದ ಸಂತನ ಶಾಶ್ವತ, ಭಗವಂತ ನನಗೆ ಜೀವನದಲ್ಲಿ ಆಗಾಗ ಸ್ವಲ್ಪ ಕಷ್ಟನೇ ಬರ್ತಾ ಇರಲಿ, ಯಾಕೆಂದರೆ ಆ ಕಷ್ಟದಲ್ಲಾದರೂ ನಿನ್ನೆ ನೆನಪಾಗುತ್ತೆ ಅಂತ. ಇಂಥ ಮಹಾ ಮಹಿಳೆ ಅವಳು, ಅಂತಹ ಮಹಿಳೆಯ ಮಗನಾಗಿ ಕುಂತೀ ಅಂತ ಲೋಕದಲ್ಲಿ ಯಾರನ್ನೇ ಕೇಳಿದರೂ ಕೂಡ ಅವಳ ಮಹತ್ವದ ಬಗ್ಗೆ ಗೌರವದ ಬಗ್ಗೆ ಯಾರೂ ಅಡ್ಡ ಮಾತಾಡುವವರು ಇಲ್ಲ.